ಈಗಾಗಲೇ ಈ ಕರೋನಾ ಮಹಾಮಾರಿಯಿಂದ ಈ ಜಗತ್ತಿ ಜಗತ್ತೆ ಪುರ ಜಗತ್ತೆ ನಮ್ಮ ತತ್ತರಿಸಿದೆ ಮೊಟ್ಟಮೊದಲನೇದಾಗಿ ನಂಬರ್ 1 ಚಾನೆಲ್ ಎ ನ್ಯೂಸ್ ಕರ್ನಾಟಕ ವಿಜಯಪುರ ನನ್ನ ಹೆಸರು ಸೀಮಾ ಪವಾರ್ ಇಡೀ ವಿಶ್ವವನ್ನೇ ಆವರಿಸಿದ ಕೊರೋನಾದಿಂದ ನಮ್ಮ ದೇಶ ನಮ್ಮ ರಾಜ್ಯ ನಮ್ಮ ನಗರ ಎಲ್ಲ ಕಡೆಗೆ ಜನರು ಭಯ ಹಾಗೂ ಆತಂಕಕ್ಕೆ ಒಳಗಾಗಿದ್ದಾರೆ ಇವತ್ತಿನ ಲಾಕ್ ಡೌನ್ ಸಂದರ್ಭದಲ್ಲಿ ಫಯಾಜ್ ಕಲಾದ್ಗಿ ಅವರು ನಮ್ಮ ಎ ನ್ಯೂಸ್ ನ ಮುಖಾಂತರ ವಿಜಯಪುರ ನಗರದ ಜನತೆಗೆ ಕೊರೋನಾದಿಂದ ಹೆದರುವ ಅವಶ್ಯಕತೆ ಇಲ್ಲ ಮಾಸ್ಕ್ ಹಾಕಿಕೊಳ್ಳಿ ಸ್ಯಾನಿಟೈಜರ್ ಉಪಯೋಗಿಸಿ ಸಾಮಾಜಿಕ ಅಂತರವನ್ನು ಕಾಯ್ದುಕೊಳ್ಳಿ ಪೊಲೀಸರಿಗೆ ಹಾಗೂ ವೈದ್ಯರಿಗೆ ಸಹಕಾರ ನೀಡಿ ಇದರಿಂದ ನಾವು ಕೊರೋನಾದಿಂದ ಮುಕ್ತರಾಗಬಹುದು ಎಂದು ನಗರದ ಜನತೆಗೆ ಧೈರ್ಯವನ್ನು ತುಂಬಿದರು ಇನ್ನಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಎ ನ್ಯೂಸ್ ಕನ್ನಡ ಈಗಾಗಲೇ ಈ ಕರೋನಾ ಮಹಾಮಾರಿಯಿಂದ ಈ ಜಗತ್ತಿ ಜಗತ್ತೆ ಪುರ ಜಗತ್ತೆ ನಮ್ಮ ತತ್ತರಿಸಿದೆ ಇದೇ ರೀತಿ ನಮ್ಮ ದೇಶದಲ್ಲಿ ಕೂಡ ಲಾಕ್ ಡೌನ್ ದೇ ಸಾಕಷ್ಟು ನಮ್ಮ ದೇಶ ತೊಂದರೆ ಇಲ್ಲಿ ಅನುಭವಿಸ್ತಾ ಇದೆ ಅದರಾಗಿ ಅದೇ ರೀತಿಯಾಗಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಆಗಲಿ ನಮ್ಮ ವಿಜಯಪುರ ನಗರದಲ್ಲಿ ಕೂಡ ಈ ಜನ ಭಾಳ ಭಾಳ ಭಯಭೀತರಾಗಿದ್ದಾರೆ ಈಗಾಗಲೇ ನಮ್ಮ ವಿಜಯಪುರ ನಗರದಲ್ಲಿ ಸುಮಾರು 15 ದಿವಸ 15ನೇ 3ನೇದು ರವಿವಾರನು ಇವತ್ತು ಲಾಕ್ಡೌನ್ ಜಾರಿಯಲ್ಲೇ ಇದೆ ಈಗ ನಮ್ಮ ಬೆಂಗಳೂರಲ್ಲಿ ಎಲ್ಲ ಲಾಕ್ಡೌನ್ ಜಾರಿಯಲ್ಲೇ ಇದೆ ಚಿಲ್ ಡೌನ್ ಮಾಡಲಾಗಿದೆ ಸೊ ಇವತ್ತು ನಾವು ಹೇಳಿದಷ್ಟೇ ಇವತ್ತು ನಾವು ನೋಡಬೇಕಾದ್ರೆ ಜನ ಈ ಲಾಕ್ಡೌನ್ಗೆ ಸಂಪೂರ್ಣವಾಗಿ ಬೆಂಬಲವನ್ನು ಕೊಟ್ಟಿದ್ದಾರೆ ನಾವು ಹೇಳಿದಷ್ಟೇ ಈ ಮಹಾಮಾರಿಯಿಂದ ಯಾವ ಭಯ ಪಡುವುದು ಯಾವ ಏನಾದರೂ ತೊಂದರೆ ಇದು ಮಾಡೋದು ಅವಶ್ಯಕತೆ ಇಲ್ಲ ಗಾಬರಿ ಆಗುವಂಥ ಅವಶ್ಯಕತೆ ಇಲ್ಲ ಏನು ನಮ್ಮ ಸರ್ಕಾರ ಆಗಲಿ ಡಾಕ್ಟರ್ಸ್ ಏನು ಆದೇಶವನ್ನು ಕೊಟ್ಟಿದ್ದಾರೆ ಅದರ ನಾವು ಪಾಲನೆಯನ್ನು ಮಾಡಬೇಕು ಅದರ ಸ್ಯಾನಿಟೈಸ್ ಯೂಸ್ ಮಾಡೋದಾಗಲಿ ಮಾಸ್ಕ್ ಯೂಸ್ ಮಾಡೋದಾಗಲಿ ಸಾಮಾಜಿಕ ಅಂತರವನ್ನು ಕಾಯ್ದುಕೊಳ್ಬೇಕು ಅದು ಮಾಡಿದರೆ ನಾವು ಈ ರೋಗವನ್ನು ನಾವು ತಡಲಿಕ್ಕೆ ಸಾಧ್ಯ ಆಗ್ತದೆ ಈ ಸದ್ದಲ್ಲಿ ಇಷ್ಟಪಡ್ತಾ ಇದ್ದೀನಿ ಸರ್ ತಮ್ಮ ಹೆಸರು ಸರ್ ಫಯಾಸ್ ಕಲಾದಿಗಿ ಅಂದ್ರೆ ನೀವು ಇವತ್ತು ಜನ ಒಂದು ಸ್ವಲ್ಪ ಕಡಿಮೆ ಕಾಣ್ತಾರಲ್ಲ ಸರ್ ನಾನು ನೋಡಿದೆ ನಾನು ಮಾಧ್ಯಮದಲ್ಲಿ ನೋಡಿದೆ ಇವತ್ತು ಬೆಳಗ್ಗೆ ನೋಡಿದಾಗ ಬಿಜಾಪುರ ನಗರದಲ್ಲಿ ಸಂಪೂರ್ಣವಾಗಿ ಲಾಕ್ಡೌನ್ 100% ಲಾಕ್ಡೌನ್ ಕಂಪ್ಲೀಟ್ ಇದು ಬೆಂಬಲ ಕೊಟ್ಟಿದ್ದಾರೆ ಜನ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿಕೆ ಇಚ್ಛಪಡ್ತೀನಿ ಇದೇ ರೀತಿ ನಾವು ಏನಾದರೂ ನಮ್ಮ ಈ ಸರ್ಕಾರ ನಮ್ಮ ಆದೇಶ ಕೊಟ್ಟಿದೆ ಆದೇಶವನ್ನು ನಾವು ಪಾಲಿಸಬೇಕು ಅದ ಮಾಡಿದ್ರೆ ಈ ಮಹಾಮಾರಿಗೆ ನಾವು ರೋಗನ ತಡಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಈ ಸಂದರ್ಭದಲ್ಲಿ ಹೇಳಿಕೆ ಇಚ್ಛಪಡ್ತಾ ಇದ್ದೀನಿ